ಜಿಲ್ಲಾಧಿಕಾರಿಯಾಗಿ ಬಂದ ಬಳಿಕ ಸಿಂಧೂ ಬಿ ರೂಪೇಶ್ ಪಚ್ಚಿನಾಡಿ ಡಂಪಿಂಗ್ ಯಾರ್ಡ್ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿ ನಿರಾಶ್ರಿತರಾಗಿರುವವರ ಸಮಸ್ಯೆ ಆಲಿಸಿದ್ದರು ಆ ಬಳಿಕ ಕೊರೋನಾ ಪ್ರತಿಬಂಧಕ ಕಾರ್ಯಗಳಲ್ಲಿಯೇ ವ್ಯಸ್ತವಾಗಬೇಕಾದ ಪರಿಸ್ಥಿತಿ ಬಂದಿತು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕೊರೋನಾ ನಿಭಾಯಿಸಲು ಯಾವುದೇ ತಯಾರಿ ಇಲ್ಲ ಅಲ್ಲಿಯ ಸಿಬ್ಬಂದಿಗಳಿಗೆ ಸುರಕ್ಷೆಯಿಲ್ಲ ಎಂಬ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬಳಿಕ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ರಾತ್ರೋರಾತ್ರಿ ಬೆಂಗಳೂರಿನಿಂದ ಹೊರಟು ಮಂಗಳೂರು ತಲುಪಿ ವೆನ್ಲಾಕ್ ಸ್ಥಿತಿಯ ದರ್ಶನ ಮಾಡಿದ್ದರು ಮತ್ತು ಜಿಲ್ಲಾಧಿಕಾರಿಗಳನ್ನು ಕರೆಸಿ ಇದೇನು ಎಂದು ಕೇಳಿದ್ದರು ವೆನ್ಲಾಕಿನ ಅಂದಿನ ಅಧೀಕ್ಷಕಿ ಅವಾಂತರ ಡೋಂಟ್ ಕೇರ್ ಪ್ರವೃತ್ತಿಗಳಿಂದಾಗಿ ಜಿಲ್ಲಾಧಿಕಾರಿ ಕಾರ್ಯದಕ್ಷತೆಯ ಮೇಲೆ ಕಪ್ಪು ಚುಕ್ಕೆ ಬಿದ್ದಿತು ಕೊಲ್ಲಿ ರಾಷ್ಟ್ರಗಳಿಂದ ಮಂಗಳೂರಿಗೆ ಬಂದವರು ಜಿಲ್ಲಾಡಳಿತದ ಮೇಲೆ ಸರಣಿ ಆರೋಪ ಮಾಡಿದಾಗ ಜಿಲ್ಲಾಡಳಿತ ಎಡವಿರಬಹುದೇ ಎಂಬ ಸಂಶಯ ವ್ಯಾಪಕವಾಯಿತು ಆದರೆ ಜಿಲ್ಲಾಧಿಕಾರಿಗಳು ಸುದ್ದಿಗೋಷ್ಠಿ ಕರೆದು ವಿಮಾನ ಹತ್ತುವ ಮೊದಲೇ ಎಲ್ಲದಕ್ಕೂ ಒಪ್ಪಿಕೊಂಡು ಅವರು ಪತ್ರಗಳಿಗೆ ಸಹಿ ಹಾಕಿದ್ದಾರೆ ಎಲ್ಲವನ್ನೂ ಸರ್ಕಾರದ ಮಾರ್ಗದರ್ಶಿಗಳ ಅನ್ವಯವೇ ನಡೆಸಲಾಗಿದೆ ಎಂದಾಗ ಜಿಲ್ಲೆಯಲ್ಲಿದ್ದವರಿಗೆ ಇಲ್ಲಿನವರೇ ಸುಳ್ಳು ಹೇಳುತ್ತಿದ್ದಾರೆ ಎಂಬ ಭಾವನೆ ಬಂದಿತು ಎರಡನೇ ವಿಮಾನ ಬಂದಾಗ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿ ಇಬ್ಬರೂ ವಿಮಾನ ನಿಲ್ದಾಣದಲ್ಲಿದ್ದು ವ್ಯವಸ್ಥೆ ಪರಿಶೀಲಿಸಿದ್ದರು ಸದ್ಯ ಜನತೆಗೇನೋ ಜಿಲ್ಲಾಧಿಕಾರಿಗಳ ಬಗ್ಗೆ ಸಮಾಧಾನವಿದೆ ಆದರೆ ಕೆಲವು ಜನಪ್ರತಿನಿಧಿಗಳಿಗೆ ಸಮಾಧಾನ ಇಲ್ಲ ಸದ್ಯ ಇವರ ವರ್ಗಾವಣೆಯಾದರೆ ಅದಕ್ಕೆ ಕಾರಣ ಕೆಲವು ಜನಪ್ರತಿನಿಧಿಗಳು ಆದರೆ ಇದೇ ಜನಪ್ರತಿನಿಧಿಗಳು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯೋಗ್ಯ ಆರೋಗ್ಯಾಧಿಕಾರಿಗಳನ್ನು ತರುವಲ್ಲಿ ವಿಫಲರಾಗಿದ್ದಾರೆ ಎದ್ದರೆ ನಿಲ್ಲಲು ತ್ರಾಣ ಇಲ್ಲದ ವ್ಯಕ್ತಿಯೊಬ್ಬರನ್ನ ಈ ಸಾಂಕ್ರಾಮಿಕದ ಅವಧಿಯಲ್ಲಿಯೂ ದೊಡ್ಡ ಮೊತ್ತದ ಗುತ್ತಿಗೆ ಮತ್ತು ವಾಹನ ಸೌಲಭ್ಯ ನೀಡಿ ನಿವೃತ್ತಿಯ ದಶಕದ ಬಳಿಕವೂ ನೇಮಿಸಿಕೊಳ್ಳುವ ಅಗತ್ಯ ಏನು ಎಂಬ ಬಗ್ಗೆ ಈ ಜನಪ್ರತಿನಿಧಿಗಳಿಗೆ ಚಿಂತಿಸಲು ಪುರುಸುತ್ತಿಲ್ಲದಂತಾಗಿದೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೊರೋನಾ ಸೋಂಕು ಹರಡುತ್ತಿರುವಾಗ ಅರವತ್ತು ವರ್ಷದವರು ಮನೆಯಿಂದ ಹೊರಗೆ ಬರಬೇಡಿ ಎಂದು ಸರ್ಕಾರವೇ ಎಚ್ಚರಿಸುತ್ತಿರುವಾಗ ಬಸ್ಗಳಲ್ಲಿ ಅರವತ್ತು ವರ್ಷದವರನ್ನ ಪ್ರಯಾಣಿಕರಾಗಿ ಸ್ವೀಕರಿಸಲು ಸರ್ಕಾರಿ ಸಾರಿಗೆ ಸಂಸ್ಥೆಯಾದ ಕೆಎಸ್ಆರ್ಟಿಸಿಯೇ ಹಿಂದೇಟು ಹಾಕುತ್ತಿರುವ ಅರವತ್ತು ದಾಟಿ ಎಷ್ಟೋ ಕಾಲವಾಗಿರುವ ಈ ಅಧಿಕಾರಿಗೆ ಮನೆಯಲ್ಲಿ ಕುಳಿತುಕೊಂಡಿರುವುದಕ್ಕೆ ದೊಡ್ಡ ಮೊತ್ತದ ಸಂಬಳ ಯಾಕೆ ಪಾವತಿ ಮಾಡಲಾಗುತ್ತಿದೆ ಎಂಬುದನ್ನು ಜೋಡೆತ್ತು ಸಹಿತ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಶಾಸಕರು ಆಲೋಚಿಸಿದ್ದರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಕೊರೋನಾ ಪ್ರತಿಬಂಧಕ ಕ್ರಮಗಳ ಜಾರಿಯಲ್ಲಿ ಒಂದಷ್ಟು ಬಿಗಿ ಬರುತ್ತಿತ್ತು ದುರದೃಷ್ಟವಶಾತ್ ಇವರಿಗೆ ಆ ಪುರಸತ್ವ ಲಭ್ಯವಿಲ್ಲದಂತಾಗಿದೆ ಜಿಲ್ಲಾಧಿಕಾರಿಯ ವಿರುದ್ಧ ಗುಡುಗುವ ರಾಜ್ಯ ಪ್ರಮುಖರು ಒಬ್ಬ ಎಕ್ಕಶ್ಚ್ರಿತ ಪಾಲಿಕೆ ಆರೋಗ್ಯಾಧಿಕಾರಿ ಬಗ್ಗೆ ಯಾಕೆ ಸೋಮಾರಿ ಧೋರಣೆ ಅನುಸರಿಸುತ್ತಿದ್ದಾರೆ ಇದರ ಹಿಂದೆ ಉದ್ದೇಶಪೂರ್ವಕವಾದ ಅವಜ್ಞೆ ಇರಬಹುದೇ ಎಂಬ ಸಂಶಯವಿದೆ ಕೋವಿಡ್ ನೈನ್ಟೀನ್ ಜಿಲ್ಲೆಯನ್ನು ವ್ಯಾಪಿಸುತ್ತಿರುವ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವರ್ಗಾವಣೆಯಾದರೆ ಪ್ರತಿಕೂಲ ಪರಿಣಾಮ ಉಂಟಾಗಬಹುದು ಎಂಬ ಚರ್ಚೆಯೂ ಸಾಗಿದೆ ವರ್ಗಾವಣೆಗೆ ತೆರೆಮರೆಯಲ್ಲಿ ಪ್ರಯತ್ನಗಳು ನಡೆದಿರುವುದು ನಿಜ ಎಂದು ಹೆಸರು ಹೇಳಲಿಿಸದ ಅಧಿಕಾರಿಯೊಬ್ಬರು ಹೇಳುತ್ತಾರೆ